ಮಹಿಳೆಯರಿಗೆ ನಾವು ಆದ್ಯತೆ ಯಾಕೆ ಕೊಡ್ಬೇಕಪ್ಪ ಅಂದ್ರೆ ಜಗತ್ತಿನಾದ್ಯಂತ ಇವತ್ತು ಪುರುಷ ಸಮಾಜದಲ್ಲಿ ಮಹಿಳೆಯರಿಗೆ ಎಷ್ಟೋ ಜನ ಕೀಳವಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಗಂಡ ಸತ್ತ ಮಹಿಳೆಗೂ ನಮ್ಮ ಮಠದಲ್ಲಿ ಪ್ರವೇಶ ಇದೆ, ಕಂಕಣ ಕಟ್ತೀವಿ, ಅವರಿಂದ ಆರತಿಯನ್ನು ಮಾಡಿಸ್ತೀವಿ. ಹಾಗಾಗಿ ನಮ್ಮ ಮಹಿಳಾ ರಥೋತ್ಸವವನ್ನು ನಾನು ಒಬ್ಬ ತಾಯಿಯ ಮಗನಾಗಿ ನಾನು ಹೆಚ್ಚಾಗಿ ಮಹಿಳೆಯರಿಗೆ ನಾನೇನಪ್ಪ ಆದ್ಯತೆ ಕೊಡ್ತಾ ಇದ್ದೀನಿ. ನಾನು ಆ ತಾಯಂದ್ರ ಹೊಟ್ಟೆಯಲ್ಲಿ ಜನಿಸಿದಂಥ ನಾನು ಇವತ್ತಿನ ದಿವಸ ಆ ಮಹಿಳೆಯರಿಗೆ ಕೊಡುಗೆ ಏನಪ್ಪ ಅಂದರೆ ಅವರ ಸಂತೋಷನೇ ನನ್ನ ಸಂತೋಷ. ಕಾರ್ತಿಕೋತ್ಸವ ಶುಭ ಸಂಬಂಧದ ಸಂದರ್ಭದಲ್ಲಿ ನಾವೆಲ್ಲರೂ ಮಹಿಳೆಯರಿಗೆ ಉಡಿ ತುಂಬ್ತೀವಿ, ಮಕ್ಕಳೆಲ್ಲರಿಗೂ ಉಡಿ ತುಂಬ್ತೀವಿ, ಆಮೇಲೆ ಮದುವೆ ಆಗಿಲ್ಲದರಿಗೂ ಉಡಿ ತುಂಬಿ ಇಲ್ಲಿ ಎಷ್ಟೋ ಜನ ದೇವ ಭೂತ ಪ್ರೇತ ಪಿಶಾಚಿ ಬಿಟ್ಟು ಸಹ ಹೋಗಿದ್ದಾವೆ. ನಾವು ಯಾರನ್ನೂ ಸಹ ದಂಡಿಸೋದಿಲ್ಲ, ಯಾಕಂದ್ರೆ ಇದು ಶ್ರೀಮಠ ಮಹಿಳೆಯರಿಗೆ ಮಹಿಳೆಯರ ಮಠ. ಈ ಮಠ ಏನಪ್ಪ ಅಂದ್ರೆ ಒಂದು ತಾಯಿಯ ಗರ್ಭ ಇದ್ದಂಗೆ ಮಹಿಳೆಯರು ಎಲ್ಲರಿಗೂ ಸಹ ಅವ್ರಿಗೆ ಹಕ್ಕಿದೆ ಇಲ್ಲಿ ಬಂದು ಹೋಗ್ಲಿಕ್ಕೆ, ಮಹಿಳೆಯರೇ ಪೂಜೆ ಮಾಡೋದು ಸರಿ. ಇದರಿಂದಲೇ ವೃತ್ತೋತ್ಸವನೇ ಮಹಿಳೆಯರಿಗೆ ಸಂತೋಷ ಆಯ್ತು. ಆ ಸಂತೋಷ ನನ್ನ ಸಂತೋಷ, ನಾನು ಅವ್ರ ಮಗ ಅಲ್ಲ, ತಾಯಿ ಸಂತೋಷ ಪಟ್ಟರೆ ನಾನು ಸಂತೋಷ ಪಡ್ತೀನಿ. ಅವರಿಗೆ ನಾನು ಕೊಡುವ ಏನಪ್ಪ ಅಂದ್ರೆ ನಾನು ಕೊಡುವ ಸೇವೆ ಅದೇ, ಅವರೇ ರಥ ಎಳಿಬೇಕು, ಅವರೇ ಸಂಸ್ಕಾರವಂತರು. ಎಲ್ಲೂ ಕೊಟ್ಟಿಲ್ಲ ಈ ಕರ್ನಾಟಕದಲ್ಲಿ, ಇದೇ ಫಸ್ಟ್ ಅನಿಸ್ತೈತಿ ನನಗೆ ಅನಿಸ್ತಂಗೆ. ಅದೇನೋ ಗೊತ್ತಿಲ್ಲ. ಆಮೇಲೆ ರಾತ್ರಿ ಒಂದು ಗಂಟೆಗೆ ಹಂಗೆಲ್ಲ ಬಂದ್ರು, ಅಜ್ಜರ ಆಶೀರ್ವಾದ ಮಾಡಿ ಅವ್ರಿಗೆ ಏನೇ ತೊಂದರೆ ಇದ್ರೂ ಮಾಡಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದು ಇಲ್ಲಿ ಮಾಡ್ಕೊಂಡೋಗಿರೋ ನನ್ನ ಕಣ್ಣಾರೆ ನೋಡೀನಿ. ಪವಾಡ್ಗಳು ಮಾತ್ರ ನಡೀತಾರೆ ಇದು. ಪ್ರತಿ ವರ್ಷ ಈಗ ಪ್ರತಿ ವರ್ಷನೂ ನವಂಬರ್ ಡಿಸೆಂಬರಲ್ಲೇ ಆಗ್ತೈತಿ. ನಂಬ್ಕೊಂಡಿದ್ದೆಲ್ಲ ಆಗೈತೆ, ಯಾವುದು ಸುಳ್ಳೇನ ಆಗಿಲ್ಲ. ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ ಜನಗಳು, ಅವ್ರ ಕಷ್ಟ ಏನೇ ಇದ್ರು ಎಲ್ಲ ದೇವ್ರು ಬಗೆಹರಿಸ್ತಾನೆ. ಸರ್ವತಲ್ಲಿ ಎಷ್ಟೊತ್ತಿನಲ್ಲೇ ಬಂದರೂ ಅಜ್ಜರ ಅದಕ್ಕೆ ಪರಿಹಾರ ಮಾಡಿ ಕಳಿಸ್ತಾರೆ. 12 ವರ್ಷ ಆಯಿತು. ಹ್ಞೂ.